ರಾಮಾಯಣ ಮತ್ತು ಗೊಂಬೆ ಆಟ, ಅದು ಟೂ ಸೈಡ್ ಆಫ್ ಸೇಮ್ ಕಾಯಿನ್. ನನ್ನ ಗೊಂಬೆ ಆಟ ಗೊಂಬೆ ಆಟ ಮಾತ್ರ ಅಲ್ಲ, ಇದು ಯಕ್ಷಗಾನ ಗೊಂಬೆ ಆಟ. ಹೀಗಾಗಿ ರಾಮಾಯಣ ನನಗೆ ಅದು ಪಾರ್ಟ್ ಆಗಿದೆ, ನನ್ನ ಗೊಂಬೆ ಆಟದ ಒಂದು ಮಹತ್ವದ ಒಂದು ವಿಷಯ ಅದು. ಅದನ್ನೇ ನಾನು ಗೊಂಬೆಗಳ ಮೂಲಕ ತೋರಿಸುವುದೇ ನನ್ನ ವಿಷಯ. ರಾಮಾಯಣ ಗೊಂಬೆ ಆಟ ಬೇರೆ ಕಡೆ ನಮ್ಮ ಇಂಡಿಯಾದಲ್ಲಿ ಬೇರೆ ಬೇರೆ ಟೈಪಲ್ಲಿ ಇದೆ, ಇಲ್ಲಿ ಇರುವುದು ಟ್ರೆಡಿಷನಲ್ ಸ್ಟ್ರಿಂಗ್ ಪಪೆಟ್ರಿ. ಇದರಲ್ಲಿ ಏನಾಗಿದೆ, ವೈಬ್ರೆಂಟ್ ಮ್ಯೂಸಿಕ್ ಇದೆ, ಮೇಕಪ್ ಇದೆ, ಕಾಸ್ಟ್ಯೂಮ್ಸ್ ಇದೆ, ಮತ್ತು ಅದಕ್ಕೆ ಆದ ರಿಸ್ಟ್ರಿಕ್ಷನ್, ನಮ್ಮ ಟ್ರೆಡಿಷನಲ್ ರಿಸ್ಟ್ರಿಕ್ಷನ್ಸ್ ಇದೆ, ಬೀಟ್ಸ್ ಇದೆ, ರಿದಮ್ ಇದೆ, ನಾಲೆಜ್ ಇದೆ. ಗೊಂಬೆ ಅಂತ ಹೇಳಿದರೆ ಇಸ್ ಅ ಪಾರ್ಟ್ ಆಫ್ ಮೈ ನನ್ನ ಫ್ರೆಂಡು, ನನ್ನ ಎಲ್ಲ ಹೋಲ್ ಥಿಂಗ್. ಗೊಂಬೆ ಆಟ ಗೊಂಬೆಗಳಂತ ಹೇಳಿದರೆ ನಿಮ್ಗೆ ನೀವು ನೋಡಿರ್ಬೋದು ಇದು ಸ್ಟ್ಯಾಗ್ನೆಂಟು, ಅದು ಒಂದು ಮೆಟೀರಿಯಲ್ ಅಂತ ಅದು ಹಾಗೆ ಅಂತ ತಿಳ್ಕೊಳ್ತೀರಿ. ನನ್ನ ಗೊಂಬೆಗಳಂತ ಹೇಳಿದರೆ ಇದು ನನ್ನ ಕಲ್ಪನೆ, ನನ್ನ ಜೀವ ಅದು. ದಿಸ್ ಲೈಫ್, ನನ್ನ ಲೈಫ್ ಅದು. ನನ್ನ ಹತ್ರ ಅದು ತುಂಬ ಹತ್ತಿರದಲ್ಲೇ ಮಾತಾಡ್ತೇನೆ. ನೀವು ಯಾವ ರಿದಮ್ ಹೇಳ್ತೀರಿ ನಾನು ಕುಣಿತೇನೆ, ಅದು ಕುಣಿತದೆ. ಅದು ನನಗೆ ಕುಣಿಸ್ತದೆ, ನಾನು ಅದನ್ನು ಕುಣಿಸ್ತಾ ಇಲ್ಲ. ಅದು ಒಂದು ಟ್ರಯಾಂಗಲ್. ಟ್ರಯಾಂಗಲ್ ಅಂದರೆ ಪಪೆಟಿಯರ್, ಪಪೆಟ್ ಆ್ಯಂಡ್ ಮೆಟೀರಿಯಲ್ಸ್. ಈಗ ಇದರಲ್ಲಿದೆ ಚಂಡೆ ಇದೆ, ಮದ್ಲೆ ಇದೆ, ಭಾಗವತ ಇದೆ, ಟೆಕ್ಸ್ಟ್ ಇದೆ, ಅದರಲ್ಲಿ ನಾವು ಆಡ್ತಾ ಇರ್ತೇವೆ. ಇದು ಲೈಫ್. ನೀವು ಗೊಂಬೆ ಅಂತ ತಿಳ್ಕೊಂಡಿದ್ದು ತುಂಬ ದೂರ ಆಗ್ತದೆ, ತುಂಬ ರಫ್ ಅನ್ನಿಸ್ತದೆ. ಅದು ರಾಮ ಅಂತ ಹೇಳಿದರೆ ನನಗೆ ತುಂಬ ಹತ್ತಿರ ಆಗ್ತಾನೆ, ರಾವಣ ಅಂತ ಹೇಳಿದರೆ ತುಂಬ ಹತ್ತಿರ ಆಗ್ತಾನೆ, ಹನುಮಾನ್ ಅಂತ ಹೇಳಿದರೆ ನನಗೆ ಅದರ ಮೇಲೆ ಫೇತ್ ಬರ್ತದೆ. ಅವನು ಹನುಮಾನಾಗಿ ಮಾತಾಡ್ತಾನೆ ನನ್ನ ಹತ್ರ. ಈ ರಾಕ್ಷಸ ಅಂತ ಹೇಳಿದ್ರೆ ನಾವು ಅದೇ ರೀತಿ ವೈಬ್ರೆಂಟು, ಅದೇ ರೀತಿ ಆ್ಯಕ್ಷನ್ನು, ಅದೇ ರೀತಿ ಮುಖವರ್ಣಿಕೆ, ಅದೆಲ್ಲ ನಾವು ಇಮಿಡಿಯೇಟ್. ನನ್ನ ಹತ್ರ ರಾವಣ ಜಂಬುಮಾಲಿ ರಾಕ್ಷಸ ಬಂದರೆ ಐ ಆಮ್ ಆಲ್ಸೋ ಅದೇ ಟೈಪಲ್ಲಿ ಮಾತಾಡ್ತೇನೆ ನಾನು. ಹನುಮಾನ್ ಅಂದರೆ ಅದೇ ರೀತಿಯ ಮೂಮೆಂಟ್ಗಳನ್ನು ತೋರಿಸ್ತೇನೆ. ನಿಮ್ಗೆ ಯಾವತ್ತೂ ಪಾತ್ರಗಳನ್ನು ನೋಡ್ತೀರಿ ಆರ್ಟಿಸ್ಟೇ ಹೌದಂತಿದ್ರೆ ನಿಮ್ಗೆ ಇಮಿಡಿಯೇಟು ನೀವು ಇನ್ಸ್ಪೈರ್ ಆಗ್ತೀರಿ. ನನ್ನ ಗೊಂಬೆ ತೋರಿದ್ರೆ ನಾನು ಕೂಡಲೇ ಗೆಜ್ಜೆ ಕಟ್ಟಿದ್ರೆ ನಾನು ಕುಣಿದೇ ಬಿಡ್ತೇನೆ. ನೀವು ಇಫ್ ಯು ಆರ್ ಲೈಕ್ ಇಟ್ ಆರ್ ನಾಟ್, ಐ ಆಮ್ ನಾಟ್ ಬಿಲೀವ್ ಇಟ್. ನಾನು ಐ ಬಿಲೀವ್ ಮೈಸೆಲ್ಫ್ ಆ್ಯಂಡ್ ಪಪೆಟ್ರಿ. ಪಪೆಟ್ರಿ ಇಸ್ ಮೈ ಲೈಫ್. ಏನಪ್ಪ ನಿಮ್ಮ